ಇನ್ನು ಸರ್ಕಾರ ಬಿಡುಗಡೆ ಮಾಡುವಂತಹ ಈ ಶಿಕ್ಷಣ ವ್ಯವಸ್ಥೆಗೆ ಸರ್ವಶಿಕ್ಷ ಅಭಿಯಾನ ಆಗಿರ್ಬೋದು, ಕೆಲವೊಂದಷ್ಟು ಯೋಜನೆಯಡಿ ಬಿಡುಗಡೆ ಮಾಡುವಂತಹ ಹಣವು ಎಲ್ಲೋಗ್ತಾ ಇರುತ್ತೆ. ಹಾಗಾದ್ರೆ ನಿಜಕ್ಕೂ ಎಲ್ಲ ಬಿಡುಗಡೆ ಆದಂತಹ ಎಲ್ಲ ಹಣವು ಕೂಡ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಆಗುತ್ತಾ ಅಥವಾ ಸದ್ಬಳಕೆ ಮಾಡ್ಕೊಳ್ತಾರಾ ಅಥವಾ ಬೇರೆ ಏನಾದರೂ ರೀತಿಯವರು ಅಲ್ಲಿ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರಾ? ಯಾಕೆ ಪ್ರಶ್ನೆ ಬರ್ತಾ ಇದೆ ಅಂತಂದರೆ, ಇದೇ ರೀತಿಯಾಗಿ ಗುಂಡ್ಲುಪೇಟೆಯ ಒಂದು ಸರ್ವಶಿಕ್ಷಾ ಅಭಿಯಾನದಡಿ ಆ ಜಾಗದಲ್ಲಿ ಗುಂಡ್ಲುಪೇಟೆಯ ಭಾಗದಲ್ಲಿ ರಿಲೀಸ್ ಆದಂತಹ ಹಣ ಏನಿರುತ್ತೆ, ಬಿಡುಗಡೆ ಆದಂತಹ ಹಣ ಏನಿರುತ್ತೆ, ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಿಲ್ಲ, ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಸರಿಯಾದ ರೀತಿ ಉತ್ತರವೂ ಕೂಡ ಇಲ್ಲ, ಇನ್ಯಾವುದೋ ದಾಖಲೆನೇ ಕೊಟ್ಟಿದ್ದಾರೆ. ಎಸ್, ಇದ್ರ ಬಗ್ಗೆ ಎಲ್ಲವೂ ಕೂಡ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಶಿಕ್ಷಾ ಅಭಿಯಾನದ ಹಣ ದುರ್ಬಳಕೆ ಆರೋಪ ಈಗ ಬರ್ತಾ ಇರುವಂಥದ್ದು. ಇನ್ನು ಕೇಳಿದ್ದು ಸರ್ವಶಿಕ್ಷಣ ಅಭಿಯಾನದ ಮಾಹಿತಿ, ಆದರೆ ಸಿಕ್ಕಿದ್ದು ಮಾತ್ರ ರಾಷ್ಟ್ರೀಯ ಮಾಧ್ಯಮ ಶಿಕ್ಷಣದ್ದು. ಯಾವುದೋ ದಾಖಲೆ ಕೇಳಿದ್ರೆ ಇನ್ಯಾವುದೋ ದಾಖಲೆಯನ್ನು ಒದಗಿಸಿದ್ದಾರೆ. ಪ್ರೌಢಶಾಲಾ ಶಿಕ್ಷಣದ ಸರ್ವಶಿಕ್ಷಣ ಅಭಿಯಾನದ ಮಾಹಿತಿ ಬದಲಾಗಿ ಕಾಲೇಜಿನ ಯಾವುದೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಪ್ಪ, ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಹಣ ದುರ್ಬಳಕೆ ಅಲ್ಲೇ ಮಾಡಿದ್ದಾರೆ ಅಂತ ಆರೋಪವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಇನ್ನು ಗುಂಡ್ಲುಪೇಟೆ ಸರ್ಕಾರಿ ದೊಡ್ಡ ಹುಂಡಿ ಭೋಗಪ್ಪ ಪದವಿ ಪೂರ್ವ ಕಾಲೇಜಿದು, ಸೊ ಇಲ್ಲಿ ಈ ಒಂದು ಏನು ಯೋಜನೆಯಲ್ಲಿ ಬಿಡುಗಡೆ ಆಗಿರುವಂಥ ಹಣ ಇರುತ್ತೆ, ಇದರ ದಾಖಲೆಗಳನ್ನ ಕೇಳಿದ್ದಕ್ಕೆ ಸರಿಯಾದ ರೀತಿಯಲ್ಲಿ ದಾಖಲೆಗಳನ್ನ ಕೊಡ್ತಾ ಇಲ್ಲ. ಜೊತೆಗೆ 7 ಲಕ್ಷ ಹಣ ದುರ್ಬಳಕೆ ಮಾಡಿರೋ ಆರೋಪ ಈಗ ಸಂದೀಪ್ ಕುಮಾರ್ ಮಾಡ್ತಾ ಇದ್ದಾರೆ. ಮಾಹಿತಿ ಹಕ್ಕು ಕಾರ್ಯಕರ್ತ ಸಂದೀಪ್ಗೆ ಈ ಒಂದು ಪ್ರಶ್ನೆ ಮಾಡಿದ್ದಕ್ಕೆ ಅವರಿಗೆ ಜೀವ ಬೆದರಿಕೆ ಕೂಡ ಬರ್ತಾ ಇದೆಯಂತೆ. 2005 ರಿಂದ 2023 ರವರೆಗೆ ಮಾಹಿತಿ ಹಕ್ಕು ಕಾಯ್ದೆಯಡಿ ವಿವರ ಕೇಳಿರೋ ಸಂದೀಪ್, ಏನೇನಾಗಿದೆ, ನನಗೆ ಯಾಕೋ ಡೌಟ್ ಬರ್ತಾ ಇದೆ, ನೀವು ಏನೋ ಮಿಸ್ಯೂಸ್ ಆಗ್ತಾ ಇರ್ಬೋದು, ಇಲ್ಲೇನೋ ಮಿಸ್ಲೀಡ್ ಮಾಡ್ತಾ ಇದ್ದೀರಾ, ಸೊ ಹಾಗಾಗಿ ಡೌಟ್ ಬರ್ತಿರೋದ್ರಿಂದ ಮಾಹಿತಿಯನ್ನ ಕೇಳಿರ್ತಾರೆ. ಸರ್ವಶಿಕ್ಷಣ ಅಭಿಯಾನದ ನಿರ್ವಹಣಾ ಖಾತಾ ಪುಸ್ತಕದ ನಿರ್ವಹಣೆ ನಮ್ಮಲ್ಲಿಲ್ಲ, ಆ ಥರದ ಯಾವುದು ನಿರ್ವಹಣೆ ನಾವು ಮಾಡಿಲ್ಲ ಅಂತ ಅವ್ರು ಏನು ಹೇಳ್ತಿದ್ದಾರಂತೆ. ಇನ್ನು ಕೇಳಿರೋ ಮಾಹಿತಿಗೆ ಬೇಜವಾಬ್ದಾರಿ ಉತ್ತರವನ್ನು ಅಲ್ಲಿನ ಪ್ರಾಂಶುಪಾಲ ಸಿದ್ದರಾಜು ಏನಿದ್ದಾರೆ, ಸಿದ್ದರಾಜು ಪ್ರಾಂಶುಪಾಲರು, ಸೊ ಈತ ಏನೋ ಬೇಜವಾಬ್ದಾರಿ ಉತ್ತರವನ್ನು ಕೊಡ್ತಾ ಇದ್ದಾರಂತೆ. ಇನ್ನು ಕೇಳಿರೋ ಮಾಹಿತಿಗೆ ನೀಡಿರೋ ಬಿಲ್ಗಳೆಲ್ಲ ಫೇಕ್ ಆಗಿದ್ದಾವಂತೆ. ಯಾವುದೋ ಒಂದು ಮಾಹಿತಿಗೆ ಏನೋ ಒಂದು ಬಿಲ್ ಅರೇಂಜ್ ಮಾಡಿ ಅವೆಲ್ಲ ಮಾಡ್ತಾರೆ, ಸರಿಯಾಗಿ ಮಾಡ್ತಾರೆ, ಆ ಥರದ್ದು ಬಿಲ್ಲನ್ನು ನೀಡಿದ್ದಾರಂತೆ. ಇನ್ನು ಕೇಳಿದ್ದು ಒಂದು ಶಾಲೆ, ಆದರೆ ಕೊಟ್ಟಿರೋದು ಬೇರೆ ಶಾಲೆ ಮಾಹಿತಿ. ನಿಮ್ಮ ಶಾಲೆ ಮಾಹಿತಿ ಕೊಡ್ರಪ್ಪ ಅಂದರೆ ಅದೇ ಯೋಜನೆಯಲ್ಲಿ ಬೇರೆ ಯಾವುದೋ ಒಂದು ಶಾಲೆಯಲ್ಲಿ ಕೆಲಸ ಆಗಿರುತ್ತಲ್ಲ, ಆ ಮಾಹಿತಿಯನ್ನು ಇವರು ಇದಕ್ಕೆ ಸಬ್ಮಿಟ್ ಮಾಡಿರ್ತಾರೆ. ಇನ್ನು ಅರ್ಜಿದಾರರು ಕೇಳಿರೋ ಮಾಹಿತಿ ನೀಡುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಶಿಕ್ಷಣಾಧಿಕಾರಿಗಳ ಪತ್ರಕ್ಕೂ ಕೂಡ ಇಲ್ಲಿ ಯಾವುದೇ ಮುಲಾಜಿಲ್ದಂಗೆ ಬಿಹೇವ್ ಮಾಡ್ತಿದ್ದಾರೆ ಅನ್ನೋ ಆರೋಪ ಬರ್ತಾ ಇದೆ. ಹಾಗಾದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಡ್ಡಾಯ ಶಿಕ್ಷಣ ಕನಸು ಏನಾಯಿತು, ಹಳ್ಳ ಹಿಡಿತಾ ಹಾಗಾದರೆ ಈ ನುಂಗುಬಾಕರಿಗೆ, ಈ ವಂಚನೆ ಮಾಡುವಂಥವ್ರಿಗೆ, ಈ ಸರ್ಕಾರಿ ದುಡ್ಡನ್ನು ನುಂಗಿ ನೀರು ಕುಡಿಯುವಂಥವ್ರಿಗೆ ಏನಾದರೂ ಈ ಎಲ್ಲ ಯೋಜನೆಗಳು ಒಂಥರ ದಾರಿದೀಪವಾಗ್ಬಿಟ್ವಾ, ಏನಕ್ಕೆ ಒಂದು ವ್ಯವಸ್ಥೆ ಮಾಡ್ತಾರೆ ಅಂತಂದರೆ, ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಈ ಹಣವನ್ನು ಬಿಡುಗಡೆ ಮಾಡ್ತಾರೆ. ಏನಾದರೂ ಆಗಿರ್ಬೋದು, ಬೆಂಚ್ ಆಗಿರ್ಬೋದು ಅಥವಾ ಕೊಠಡಿ ನಿರ್ವಹಣೆ ಆಗಿರ್ಬೋದು ಮತ್ತು ಮತ್ತೊಂದು ಮಗ್ದಂದಾಗಿರ್ಬೋದು, ಇವೆಲ್ಲವೂ ಕೂಡ ಮೂಲಭೂತ ಸೌಕರ್ಯಗಳಿಗೆ ಶಾಲೆಗಳಿಗೆ ಏನೇನು ಬೇಕೋ ಅದಕ್ಕೆ ಹಣ ಬಿಡುಗಡೆ ಮಾಡಿರ್ತಾರೆ. ಆ ಹಣದಲ್ಲಿ ಇವರು ತಿಂದು ತೇಗಿದ್ದಾರೆ ನೋಡಿ. ಶ್ರೀದು ದೊಡ್ಡ ಹುಂಡಿ ಭೋಗಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಇಲ್ಲಿಗೆ ಮಾಹಿತಿ ಹಕ್ಕು ಕಾರ್ಯಕರ್ತ ಸಂದೀಪ್ ಕುಮಾರ್ ಇರ್ತಾರೆ. ಇವರು RTIನಲ್ಲಿ ಅರ್ಜಿ ಸಲ್ಲಿಸಿರ್ತಾರೆ, ಮಾಹಿತಿನ ಕೇಳಿರ್ತಾರೆ. ಆದರೆ ಇವ್ರಿಗೆ ಅವರು ಕೊಡ್ತಾರೆ, ಮಾಹಿತಿ ಕೊಡ್ತಾರೆ, ಆದರೆ ಈ ಶಾಲೆದು ಕೊಡಲ್ಲ, ಬೇರೆ ಇನ್ಯಾವುದೋ ಒಂದು ಶಾಲೆದನ್ನು ಅವ್ರು ಇವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಎಲ್ಲವೂ ಕೂಡ ಡಾಕ್ಯುಮೆಂಟೇಷನಲ್ಲಿ ಇರೋವಂಥದ್ದು, ಅವರು ಅದನ್ನು ಸಬ್ಮಿಟ್ ಮಾಡಿದ್ದಾರೆ. ಎಷ್ಟೆಲ್ಲ ಆದಮೇಲೆ ಇವರಿಗೆ ಸಂದೀಪ್ ಏನಿರ್ತಾರೆ, ಪ್ರಶ್ನೆ ಮಾಡಿದಂತಹ ಸಂದೀಪ್ ಏನಿರ್ತಾರೆ, ಇವರಿಗೆ ಜೀವ ಬೆದರಿಕೆ ಬೇರೆ ಬರ್ತಾ ಇದೆಯಂತೆ.
ಹಾಗಾದ್ರೆ ಯಾರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡೋ ಹಾಗೆ ಇಲ್ವಾ, ಅನುದಾನದ ಬಗ್ಗೆ ಮಾತನಾಡಂಗೆ ಇಲ್ವಾ? ಇನ್ನು ಶಾಲೆಯ ಶಿಕ್ಷಕ ನಾಗೇಶ್ ಎಂಬುವರ ವಿರುದ್ಧ ಜೀವ ಬೆದರಿಕೆ ಆರೋಪ ಬರ್ತಾ ಇರುವಂಥದ್ದು. ಯಾರೋ ನಾಗೇಶ್ ಅನ್ನೋ ಶಿಕ್ಷಕ, ಶಾಲೆಯಲ್ಲಿ ಕೆಲಸ ಮಾಡುವಂತಹ ಶಿಕ್ಷಕನಿದ್ದಾರೆ, ಈತ ಜೀವ ಬೆದರಿಕೆ ಆಗ್ತಾ ಇದ್ದಾರೆ ನಮಗೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಹಣ ದುರ್ಬಳಕೆ ಮಾಡಿಕೊಂಡಿರೋ ವಿರುದ್ಧ ಕಾನೂನು ಕ್ರಮಕ್ಕೆ ಸಂದೀಪ್ ಒತ್ತಾಯ ಮಾಡ್ತಿದ್ದಾರೆ. ದಯಮಾಡಿ ಇವರೆಲ್ಲರಿಗೂ ಕೂಡ ನೀವು ಏನೇನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಿ ಅಂತ ಒತ್ತಾಯ ಮಾಡ್ತಿದ್ದಾರೆ. ಇನ್ನು ಮಕ್ಕಳಿಗೆ ಬಳಕೆ ಆಗಬೇಕಿದ್ದಂತಹ ಹಣ ಎಲ್ಲಿ ಹೋಯ್ತು? ಹಾಗಾದ್ರೆ ಮಕ್ಕಳಿಗೆ ಅಂತ ಬಿಡುಗಡೆ ಆಗಿರುವಂತಹ ಹಣ ಎಲ್ಲಿ ಹೋಯ್ತು? ಹಾಗಾದ್ರೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಡ್ಡಾಯ ಶಿಕ್ಷಣದ ಕಥೆ ಏನು, ಅದರ ಉದ್ದೇಶ ಏನು, ಇದೆಲ್ಲವೂ ನೋಡ್ತೀರಿ. ಇನ್ನೂ ಎಷ್ಟು ಶಾಲೆಗಳಲ್ಲಿ ಈ ರೀತಿಯಾಗಿ ಆಗಿರ್ಬೋದು? ಅಧಿಕಾರಿಗಳು, ಶಾಲೆಯ ಪ್ರಾಂಶುಪಾಲರು, ಉಪ ಪ್ರಾಂಶುಪಾಲರ ಮೇಲೆ ಈಗ ಸರ್ಕಾರಿ ದಾಖಲೆಗಳು ನಾಶಪಡಿಸಿರೋದ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು, ಮತ್ತೆ ಈಗ ಏನ್ ಫ್ರಾಡ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ಬೇಕು. ಪಟ್ಟಂತೆ ಮಾಹಿತಿನ ಕೇಳಕ್ ಹೋಯ್ತು ಅಂದ್ರೆ, ನಾಗೇಶ್ ಅನ್ನೋ ಶಿಕ್ಷಕರು ನನ್ನ ಮೇಲೆ 25ನೇ ತಾರೀಕು ಸುಳ್ಳು ದೂರು ಕೊಡ್ತಾರೆ. ಅದಾದ ನಂತರ ನಾನು ಹೊರಗಡೆ ಬಂದ ಮೇಲೆ ಬೇರೆಯವ್ರ ಕೈಲಿ ನನಗೆ ಹೇಳಿ ಕಳಿಸ್ತಾರೆ, ಆ ವಿಚಾರಕ್ಕೆ ತಲೆ ಹಾಕದಂತೆ ಹೇಳು, ಇಲ್ಲ ಅಂತಂದ್ರೆ ಒಂದು ಗತಿ ಕಾಣಿಸ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ನನಗೆ ಬೆದರಿಕೆ ಹಾಕಿ ನನ್ನ ಹಕ್ಕುಗಳನ್ನ ಕಸಿ ಅಂತ ಕೆಲಸ ಮಾಡ್ತಾವ್ರೆ. ಈಗ ಆರ್ ಟಿ ಐ ಕಾರ್ಯಕರ್ತರಿಗೆ ರಕ್ಷಣೆನೇ ಇಲ್ಲ ಅನ್ನಂಗೆ ಆಗೈತೆ. ಈಗ ಎಲ್ಲ ಕಡೆ ಈಗ ಕೊಲೆಗಳು ನಡೀತೈತೆ ಆರ್ ಟಿ ಐ ಕಾರ್ಯಕರ್ತರಿಗೆ. ನನಗೆ ನಾಳೆ ದಿನ ಯಾವುದೇ ರೀತಿಯಾದಂತ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾಗೇಶ್ ಅವರು ಮತ್ತೆ ಅವರ ಪತ್ನಿಯವರ ಭಾವ ಜೆ ಜೆ ಆನಂದ್ ಅಂತ ಮೈಸೂರಿನ ಉದ್ಯಮಿ, ಇವರಿಬ್ಬರೇ ಕಾರಣ ಆಯ್ತಾರೆ. ಸಂದೀಪ್ ಯಾರು? ನನ್ನ ಹೆಸರು ಸಂದೀಪ್. ಮಾಡೋದ್ಮೇಲೆ ಎಸ್ ಎಸ್ ಎಗೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ, ಆದರೆ ಒಳಗಡೆ ಆರ್ ಎಂ ಎಸ್ ಎ ಅನುದಾನದ ಖರ್ಚು ವೆಚ್ಚದ ವಿವರ ಅಂತ ಕೊಡ್ತಾರೆ. ಅದಾದ ನಂತರ ಮೊದಲನೇ ಪೇಜಲ್ಲೇನೆ ಅಂಕಳ್ಳಿ ಹೈಸ್ಕೂಲು ಹೆಡ್ ಮಾಸ್ಟ್ರು ಗೌರ್ನಮೆಂಟ್ ಹೈಸ್ಕೂಲು ಅಂಕಳ್ಳಿ, ಇದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಕೊಡಕ್ಕೆ ಇದು ಮಾಡಿದ್ದಾರೆ. ಎಲ್ಲ ಬರೀ ಫ್ರಾಡು, ಯಾವುದ್ರಲ್ಲೂ ಡೇಟ್ ಇಲ್ಲ, ಬಿಲ್ಲು ಇದು ಬಿಲ್ಗಳಲ್ಲಿ ಟಿನ್ ನಂಬರ್ ಇಲ್ಲ, ಮತ್ತೆ ಪ್ರವಾಸಕ್ಕೆ ಹೋಗಿರೋಂಥ ಬಿಲ್ಗಳು ಕೊಟ್ಟಿರ್ತಾರೆ, ಪ್ರವಾಸಕ್ಕೆ ಹೋಗೋದನ್ನ ಮಕ್ಕಳ ಹತ್ರ ಕಲೆಕ್ಷನ್ ಮಾಡ್ತಾರೆ ಅಮೌಂಟ್ನ, ಅದನ್ನು ಕೂಡ ಇದರಲ್ಲಿ ಸೇರಿಸಿದ್ದಾರೆ. ಇದಕ್ಕೆ ಸಂಬಂಧಪಡುತ್ತೆ ಆಗಿನ ಪ್ರಿನ್ಸಿಪಾಲರು ನಂಜಪ್ಪ ಅಂತ ಅವರು ಇದನ್ನೆಲ್ಲ ಇದು ಮಾಡಿರೋದು. ಆಮೇಲೆ ಶಾಲೆಯಲ್ಲಿ 13 ವರ್ಷದಿಂದ ನಾಗೇಶ್ ಅನ್ನೋ ಶಿಕ್ಷಕರು ಅಲ್ಲೇ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಕೂಡ ಇದರಲ್ಲಿ ಶಾಮೀಲಾಗವ್ರೆ, ಅವರೇ ನನ್ನ ಮೇಲೆ ಈಗ ಸುಳ್ಳು ದೂರು ಕೊಟ್ಟಿರೋದು. ಪೇಟೆ, ನಾನು ದುಡುಂಡಿ ಬೋಗಪ್ಪ ಶಾಲೆಯಲ್ಲಿ ಸರ್ವ ಶಿಕ್ಷಣ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ 2005-06 ಇಲ್ಲಿವರೆಗೆ ಏನು ಹಣ ಬಿಡುಗಡೆ ಆಗಿದೆ ಅನ್ನೋ ಮಾಹಿತಿನ ಕೇಳ್ತೀನಿ. ಮೊದಲು ಶಾಲೆಯ ಪ್ರಾಂಶುಪಾಲರು ನನಗೆ ಯಾವುದೇ ರೀತಿಯಾದ ವಿವರ ಇಲ್ಲ ಇಲ್ಲಿ ಅಂತ ಕೊಡ್ತಾರೆ, ನಿರ್ವಹಣೆಯಲ್ಲಿ ಇಲ್ಲ ಪುಸ್ತಕ ಅಂತ. ನಂತರ ನಾನು ಅದೇ ಕ್ವಶನ್ನ ಬಿ ಓವರ್ನ ಕೇಳ್ತೀನಿ, ಬಿ ಓವರ್ನ ಕೇಳಿದಾಗ 7.5 ಲಕ್ಷ ಹಣ ಬಿಡುಗಡೆ ಆಗಿದೆ ಅಂತ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ದಾಖಲಾತಿಗಳು ಕೊಡಿ, ರಸೀದಿ, ಪಾಸ್ ಪುಸ್ತಕ ಇವನ್ನ ಅಂದರೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾರೆ, ಆದರೆ ಅದರಲ್ಲೂ ಕೂಡ ಬೇರೆ ಶಾಲೆಗಳ ಬಿಲ್ಗಳು ಕೊಡ್ತಾರೆ, ಅಲ್ಲಿಗೆ ಸಂಬಂಧಪಟ್ಟಿದ್ದಂಥ ಮಾಹಿತಿಗಳನ್ನ ಕೊಡ್ತಾ ಇಲ್ಲ ಯಾವುದೇ ರೀತಿಯಾಗಿ. ಅಲ್ಲಿ ಸುಮಾರು 7.5 ಲಕ್ಷಕ್ಕೆ ಹಣಕ್ಕೆ ಯಾವುದೇ ರೀತಿಯಾದ ದಾಖಲಾತಿಗಳಿಲ್ಲ. ನಾನು ಬಿ ಓವರ್ನ ಕೇಳ್ತೀನಿ, ಬಿ ಓವರ್ ಸಹ ಅದಕ್ಕೆ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಮಾಡಲ್ಲ. ಮತ್ತು ಅದನ್ನು ನಾನು ದಿನಾಂಕ 10/11 ಚಾಮರಾಜನಗರ ಪಬ್ಲಿಕ್ ವಾಯ್ಸಲ್ಲಿ ನ್ಯೂಸಲ್ಲಿ ಇದು ಮಾಡಿಸ್ತೀನಿ. ಆಗಲೂ ಕೂಡ ಅವ್ರು ಎಚ್ಚೆತ್ಕೊಂಡು ಯಾವುದೇ ರೀತಿಯಾದ ಮಾಹಿತಿ ಕೊಡೋಕ್ಕೆ ಮುಂದೆ ಬಂದಿಲ್ಲ. ಅದಾದ ಮೇಲೆ ನಾಗೇಶ್ ಅನ್ನೋ ಶಿಕ್ಷಕರೊಬ್ಬರು ನನ್ನ ಮೇಲೆ ಸುಳ್ಳು ದೂರು ದಾಖಲು ಮಾಡ್ತಾರೆ. ನೋಡಿ, ಅವರು ಮಾತನಾಡಿದ್ರು, ಅವ್ರು ಮಾತಾಡಿದ್ರು ಕೂಡ ಕೇಳಿಸ್ಕೊಂಡ್ರಿ. ಹಾಗಾದ್ರೆ ನಾವು ಪ್ರಶ್ನೆ ಮಾಡುವಂಥವ್ರಿಗೆ ಇಲ್ಲಿ ಸೇಫ್ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ವಾ? ಪ್ರಶ್ನೆನೇ ಮಾಡಬಾರ್ದಾ? ನಮ್ಮಂಥ ಕಾರ್ಯಕರ್ತರು ಏನು ಮಾಡಬೇಕಾಗಾದ್ರೆ ಇಲ್ಲಿ ತಪ್ಪು ನಡೀತಾ ಇದೆ ಅಂತ ಅಂದ್ರೂ ಕೂಡ ನೋಡ್ಕೊಂಡು ನಾವು ಸುಮ್ಮನೆ ಇರಬೇಕಾ? ನಾವೆಲ್ಲ ಇಲ್ಲೋಗ್ಬೇಕಾಗಾದ್ರೆ ನಾವು ಇಲ್ಲಿ ತಪ್ಪಾಗಿದೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ಮೇಲೆ ಗೂಬೆ ಕೊರಿಸ್ತಾ ಇದ್ದಾರೆ, ನಮ್ಮ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ, ನಮ್ಮನ್ನೇ ಈಗ ಕೊಲೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಬೆದರಿಸ್ತಾ ಇದ್ದಾರೆ ಅಂತ ಆರೋಪವನ್ನು ಅಂದರೆ ಅಲ್ಲಿ ಹೇಳಿದ್ದಾರೆ ಸಂದೀಪ್ ಅವರು. ಬಟ್ ಆದರೆ ಗೊತ್ತಿಲ್ಲ, ಇಲ್ಲಿ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ, ಅವರು ಕೊಟ್ಟಿರೋ ದಾಖಲೆಗಳ ಪ್ರಕಾರ ಇದು ಈ ಶಾಲೆದಲ್ಲ, ಬೇರೆ ಶಾಲೆದನ್ನು ಇವರು
ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಕೇಳಿದ್ದು ಆ ಶಾಲೆಯ ಉಪಯೋಗ ಆಗಿರುವಂಥ ಸರ್ವಶಿಕ್ಷಣ ಅಭಿಯಾನದಲ್ಲಿ ಬಂದಿರುವಂತಹ ಅಷ್ಟು ಏನು ಹಣ ಏನಿದೆ ಇದು ಎಲ್ಲೋಯಿತು, ಇದ್ರ ಬಗ್ಗೆ ನನಗೆ ಡೀಟೇಲ್ಸ್ ಬೇಕು ಅಂತ ಕೇಳಿರ್ತಾರೆ. 2005 ರಿಂದ 2023 ರವರೆಗೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಅವರು ಅದರ ಬಗ್ಗೆ ಮಾಹಿತಿಯನ್ನು ಕೇಳಿರ್ತಾರೆ. ಅಲ್ಲಿವರೆಗೂ ಬಳಕೆ ಆದಂಥ ಹಣದ ಸಂಪೂರ್ಣ ವಿವರ ಕೇಳ್ತಾರೆ. ಯಾವುದೇ ಶಾಲೆಯಲ್ಲಾದರೂ ಕೂಡ ಅಲ್ಲಿ ಏನೇನು ಅನುದಾನ ಬರುತ್ತೆ, ಏನೇನು ಲೆಕ್ಕ ಆಗುತ್ತೆ, ಅವೆಲ್ಲವೂ ಕೂಡ ಲೆಕ್ಕಪತ್ರಗಳನ್ನ ಅವರು ಮೇಂಟೈನ್ ಮಾಡಬೇಕಾಗುತ್ತೆ. ಶ್ರೀ ದೊಡ್ಡ ಹುಂಡಿ ಭೋಗಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಅಲ್ಲಿನ ಸಿಬ್ಬಂದಿಗಳೇನಿದ್ದಾರೆ, ಅಲ್ಲಿನ ಪ್ರಾಂಶುಪಾಲರಾಗಿರ್ಬೋದು, ಇವರೆಲ್ಲರೂ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಆತ ಆರೋಪ ಮಾಡ್ತಾ ಇದ್ದಾರೆ. ಎಸ್, ಇದ್ರ ಬಗ್ಗೆ ಸ್ವತಃ ಮಾತಾಡ್ಲಿಕ್ಕೆ ಸಂದೀಪ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂದೀಪ್, ಹಲೋ ಸಂದೀಪ್. ಹಾಗಾದ್ರೆ ಇಲ್ಲಿ ಈ ಒಂದು ಹಣ ದುರ್ಬಳಕೆ ಆಗಿದೆ ಅಥವಾ ಇಲ್ಲೇನೋ ಮಿಸ್ಲೀಡ್ ಮಾಡಿದ್ದಾರೇನೋ, ನಿಮ್ಗೆ ಮಾಹಿತಿ ಯಾವಾಗ ಸಿಕ್ತು? ಸರ್, ಅದು ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಕ್ತು. ಓಕೆ, ಹೇಳಿ ಹೇಳಿ ಸರ್. ನನಗೆಲ್ಲ 1 ವರ್ಷದಿಂದ ಕೇಳ್ತಾ ಇರೋದು ಮಾಹಿತಿ, 2021 ಮಾರ್ಚ್ ತಿಂಗಳಿಂದ. ಆಗ್ಲಿಂದನು ಕೂಡ ಬರೀ ಮಿಸ್ಲೀಡ್ ಮಾಡ್ಕೊಂಡು ಬಂದ್ರು. ಈಗ ನಾನು ಬಿಎರ್ ಇದ್ದಾಗ 7.5 ಲಕ್ಷ ಅಂದ್ರೆ. ಹಲೋ, ಕೇಳಿಸ್ತಾ ಇದೆ, ಹೇಳಿ ಸಂದೀಪ್. ಅದೇ ಸರ್, 7.5 ಲಕ್ಷ ಅಮೌಂಟ್ ಇದೆ ಅಂತ ಬಿಎರ್ ನ ಕಟ್ಟಿ ಮಾಡಿದಾಗ ನಮ್ಗೆ ಮಾಹಿತಿ ಸಿಕ್ತು. ಅದಾದ್ಮೇಲೆ ಮೇಲ್ಮನೆ ಕುರಿತು ಬಿಎರ್ ಆದೇಶ ಮಾಡ್ತಾರೆ, ಮಾಹಿತಿ ಕೊಡ್ಬೇಕು ಅಂತ. ಆಗ್ಲೂ ಕೂಡ ಅವರು ಆರಂಭಿಸ್ತಾರೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಸಂಬಂಧಪಟ್ಟಂತ ಮಾಹಿತಿ ನೀಡಿ, ಪೂರ್ವ ಶಿಕ್ಷಣ ಅಭಿಯಾನ ಸಂಬಂಧಪಟ್ಟಂತ ಮಾಹಿತಿ ಮುಚ್ಚಿರ್ತಾರೆ. ಅದ್ರಲ್ಲಿ ಅವರು ಮಾಹಿತಿ ನೀಡಲು ಆರಂಭಿಸಲು ಕೂಡ ಫೇಕ್ ಬಂದಿಲ್ಲ. ಓಕೆ, ಯಾವ್ದೋ ಅಂಚಲಿ ಕಾಲೇಜ್ ಕೊಡ್ತಾರೆ, ಪಿಯು ಕಾಲೇಜಸ್ ಕೊಡ್ತಾರೆ, ಯಾವ್ದೋ ಟೂರ್ಸ್ ಕೊಡ್ತಾರೆ, ಬರೀ ಮಿಸ್ಟೇಕ್ ಮಾಡ್ಕೊಂಡೇ ಬಂದಿರ ಸರ್. ಇದಾದ್ಮೇಲೆ ಇದನ್ನ ಅದು 10 ನವೆಂಬರ್ ಚಾಮರಾಜನಗರ ನಿಂತಲ್ಲಿ ಒಂದು ಪಬ್ಲಿಕ್ ಆಯ್ತು. ಓಕೆ, ಈಗ ನಿಮ್ಗೆ ಇಷ್ಟೆಲ್ಲ ಮಾಹಿತಿ ಸಿಗುತ್ತೆ, ಅವರು ತಪ್ಪು ಮಾಹಿತಿ ಕೊಟ್ಟಿದ್ರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದನ್ನ ಬಿಇಒಗೆ ಅಥವಾ ಅಲ್ಲಿನ ಶಿಕ್ಷಣಾಧಿಕಾರಿಗಳಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ರ? ಮಾಹಿತಿ ಮಾಡಿದೆ ಮತ್ತೆ ನಿನ್ನೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸಂಬಂಧ. ಓಕೆ, ಬಿಇಒ ಏನಾದ್ರೂ ರೆಸ್ಪಾಂಡ್ ಮಾಡಿದ್ರ? ಇನ್ನೂ ರೆಸ್ಪಾಂಡ್ ಮಾಡಿದ್ರು ಸರ್. ಅವರಿಗೆ ಮಾಹಿತಿ ಕೊಟ್ಟಿದ್ರ ಈ ರೀತಿ ಮಿಸ್ಲೀಡ್ ಮಾಡಿದ್ದಾರೆ ಅಂತ? ನಾನು 18ನೇ ತಾರೀಕು ಅಲ್ಲಿ 9 ತಿಂಗಳು 10 ತಿಂಗಳು ನಿಮಗೆ ಮಾಹಿತಿ ಸಿಕ್ಕಿದ್ದೆ. ಓಕೆ, ಅದಾದ ಮಾಡಿದ್ರು ನೀವು ಬಿ ಆಫೀಸ್ಗೆ ತಿಂತೀವಿ ನೀವು ಸರ್. ಅದಾದ್ಮೇಲೆ ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈ ರೀತಿ ಮಿಸ್ಟೇಕ್ ಮಾಡಿದ್ರೆ ಇವ್ರ ಬಗ್ಗೆ ತುರ್ತು ಕಾನೂನು ಕ್ರಮ ಕೈಗೊಳ್ಳಿ ಅಂತ. ಓಕೆ, ಈಗ ನಿಮ್ಗೆ ಏನೋ ಜೀವ ಬೆದರಿಕೆ ಅದು ಹೇಳ್ತಿದ್ರಲ್ಲ, ಯಾರು ನಿಮ್ಗೆ ಜೀವ ಬೆದರಿಕೆ ಹಾಕ್ತಿರೋದು? ಯಾವ ಅವರು ನಮ್ಮ ಸ್ನೇಹಿತರ ಒಬ್ಬರ ಹತ್ರ ಒಂದು ಬುತ್ತಿ ಕಾಣಿಸಿ ಸ್ಕೂಲ್ ವಿಚಾರಕ್ಕೆ ಸಂಬಂಧಪಟ್ಟಂತ ಬಂತು ಅಂದ್ರೆ. ಅಲ್ಲ, ಏನಂತ ಆರೋಪ ಮಾಡ್ತಾ, ಏನಂತ ಬೆದರಿಕೆ ಹಾಕ್ತಾ ಇದ್ರೆ ನಿಮ್ಗೆ? ಗತಿ ಕಾಣಿಸ್ತೀನಿ ಹಂಗ್ ಬಿಡಲ್ಲ. ಏನ್ ಗತಿ ಕಾಯಿಸ್ತಾರಂತೆ? ಇದನ್ನು ಕಾಣಿಸ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಅದಕ್ಕೋಸ್ಕರ ನೀವು ಮೀಡಿಯಾ ಮುಂದೆ ಬಂದು ನೀವು ಉತ್ತರ ಕೊಡ್ಬೇಕು ಸರ್ ಅದಕ್ಕೆ. ಎಸ್ ಸಂದೀಪ್, ನಿಮ್ಮ ಕಾರ್ಯಕ್ಕೆ ನಿಜಕ್ಕೂ ಶ್ಲಾಘನೀಯ. ಅದು ಸರಿಯಾದ ರೀತಿಯಲ್ಲಿ ಆರೋಪ ನಿಜವಾಗಿದ್ರೆ ಕಡೆ ಖಂಡಿತವಾಗ್ಲೂ ಕೂಡ ನಾವು ಅದ್ರ ಜೊತೆ ನಿಲ್ತೀವಿ. ಧನ್ಯವಾದ ಮಾತಾಡೋದಕ್ಕೆ, ನಾವು ಅಲ್ಲಿನ ಅಧಿಕಾರಿಗಳಿಗೆ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಹೌದು, ಈಗ ಸರ್ಕಾರದಿಂದ ಬಿಡುಗಡೆ ಆಗುವಂತ ಎಷ್ಟೋ ಅನುದಾನಗಳು ನಿಜಕ್ಕೂ ಯಾರ್ಯಾರೋ ಮಿಸ್ಯೂಸ್ ಮಾಡ್ಕೊಂತಾರ್ರಿ. ಅಲ್ಲಿರೋ ಒಂದಷ್ಟು ಗುತ್ತಿಗೆದಾರರಾಗಿರ್ಬೋದು ಅಥವಾ ಅದು ನೇರವಾಗಿ ಯಾರಿಗೆ ಎಲ್ಲ ಸೌಲಭ್ಯಗಳು ಹೋಗ್ತವೋ ಅವರು ಆಗಿರ್ಬೋದು, ಎಲ್ಲರೂ ಮಾಡ್ತಾರೆ. ಯಾರು ತಿನ್ನಲ್ಲ ಅಂತಲ್ಲ, ಎಲ್ಲೋ ಒಂದಷ್ಟು ಜನ ಇರ್ತಾರೆ ಒಳ್ಳೆಯವ್ರು ಇರಲ್ಲ ಅಂತಲ್ಲ, ಆದರೆ ಸುಮಾರು ಜನ ಇರೋರೆಲ್ಲ ತಿನ್ನೋರೇ ಆಗಿರ್ತಾರೆ. ಅದನ್ನ ಪ್ರಶ್ನೆ ಮಾಡೋ ತಪ್ಪ ಆಗಿದ್ರೆ, ಅಥವಾ ನೀವು ಏನು ಮಾಡಿಲ್ಲಪ್ಪ, ನಿಯತ್ತಾಗಿದ್ದೀವಿ ನಾವು, ಕರೆಕ್ಟ್ ಆಗಿರೋ ಎಲ್ಲ ಅನುದಾನವನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿದ್ದೀವಿ ಅನ್ನಂಗಿದ್ರೆ ತೋರಿಸಿ ನಿಮ್ಮ ಲೆಕ್ಕಪತ್ರಗಳನ್ನ ತೋರಿಸಿ, ಯಾವ್ಯಾವ್ದಕ್ಕೆ ಏನೇನು ಅನುದಾನಗಳನ್ನ ಬಳಸ್ಕೊಂಡಿದ್ದೀರಾ ಅಂದಾಗ ಪ್ರತಿಯೊಂದಕ್ಕೂ ನೀವು ಬಿಲ್ ಪಡ್ಕೊಳ್ತೀರಲ್ವಾ, ಬಿಲ್ ಅಪ್ಲೈ ಮಾಡಲೇಬೇಕಾಗುತ್ತೆ ನೀವು ಕೂಡ. ಸೊ ತೋರಿಸಿ ಹಾಗಾದ್ರೆ ಆ ಬಿಲ್ನ. ಏನೋ ನಿಮ್ದಾದ್ರೆ ಪ್ರೈವೇಟ್ ಆದರೆ ಬಿಡಿ ಹೋಗ್ಲಿ, ಏನೋ ಬಿಡತ್ತಾ, ಏನೋ ಬಿಲ್ ಇಲ್ಲ ಮಿಸ್ ಆಯ್ತು ಅಂತ ಅನ್ಕೊಬೋದು. ನೀವು ಅಲ್ಲಿಂದ ಅಲ್ಲಿಗೆ ಲೆಕ್ಕಪತ್ರ ತೋರಿಸ್ಬೇಕಲ್ಲ, ಎಷ್ಟು ಖರ್ಚಾಗಿದೆ ಅನ್ನೋದನ್ನು. ಇದ್ರ ಬಗ್ಗೆ ಮಾಹಿತಿ ಇರಬೇಕಂದ್ರೆ ನೀವು ಅದ್ರ ಬಗ್ಗೆ ದಾಖಲೆಗಳನ್ನ ಮೇಂಟೈನ್ ಮಾಡಿರಬೇಕು. ಹಾಗಾದರೆ ಹೆಂಗೆ ಕೊಟ್ರಿ ನೀವು? ನಿಜಕ್ಕೂ ಬೇರೆ ಶಾಲೆದೆ ಕೊಟ್ಟಿರೋದಾದರೆ ನೀವು ಹೆಂಗೆ ಕೊಟ್ರಿ ಹಾಗಾದರೆ? ಸೊ ಹಾಗಾದರೆ ಎಲ್ಲೋ ಒಂದು ರೀತಿ ನೀವು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಅಂತನಾ? ಅಥವಾ ನೀವು ಕೊಟ್ಟಿರೋದೇ ಡಾಕ್ಯುಮೆಂಟ್ ಸರಿ ಇದೆಯಾ? ಅಥವಾ ಸಂದೀಪೇ ಸುಳ್ಳು ಹೇಳ್ತಾ ಇದ್ದಾರಾ? ಇದೆಲ್ಲವೂ ಕೂಡ ಅಲ್ಲಿನ ಶಿಕ್ಷಣಾಧಿಕಾರಿಗಳಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಇರುತ್ತೆ. ಅವರು ಖುದ್ದಾಗಿ ಈ ಒಂದು ಸಮಸ್ಯೆ ಏನಿದೆ ಇದ್ರ ಕಡೆ ಗಮನ ಹರಿಸಿ ಏನೇನಾಗಿದೆ, ಇಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ, ಅಥವಾ ಇದಕ್ಕೆಲ್ಲ ಕಾರಣ ಅಲ್ಲಿನ ಪ್ರಾಂಶುಪಾಲರ ಅಥವಾ ಯಾರೋ ಬೆದರಿಕೆ ಆಗ್ತಿರೋ ಅಂತ ವ್ಯಕ್ತಿನ ನೋಡೋಣ. ಇದ್ರ ಬಗ್ಗೆ
ಮಾತನಾಡಲಿಕ್ಕೆ ಅಲ್ಲಿನ ಬಿ ಅವರು ಶಿವಮೂರ್ತಿ ಸರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಸರ್ ಹೇಳಿ, ಈಗ ನಾನು ಸಿಎಂ ಪ್ರೋಗ್ರಾಮ್ ಅಲ್ಲಿ ಕೇಳ್ತಾ ಇಲ್ಲ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಇವಾಗ ಕೇಳಿಸ್ತಿದ್ಯಾ ಸರ್? ಇಲ್ಲ ಇಲ್ಲ ಇಲ್ಲ, ಬ್ರೇಕ್ ಬಿಟ್ಟು ಬಿಟ್ಟು ಬರ್ತಾ ಇದೆ ಸರ್. ಓಕೆ, ಏನಿಲ್ಲ, ಕೇಳಿಸ್ಕೊಂಬಿಡಿ ಪರವಾಗಿಲ್ಲ. ಗುಂಡ್ಲಿ ಪಟೇಲ್ ಇರುವಂತ ಈ ಒಂದು ಸರ್ಕಾರಿ ಶಾಲೆ ಏನಿದೆ, ಪದವಿ ಪೂರ್ವ ಕಾಲೇಜ್ ಏನಿದೆ, ಸೊ ಇಲ್ಲಿ ಸುಮಾರು 2005 ಎರಡ್ 2023 ಇಲ್ಲಿ ಏನೋ 7 ಲಕ್ಷ ಹಣ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಬಂದಂತ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಆರೋಪ ಬರ್ತಾ ಇದೆ. ದಾಖಲೆಗಳನ್ನ ಕೇಳಿದಕ್ಕೆ ದಾಖಲೆಗಳನ್ನು ಸರಿಯಾದ ರೀತಿ ಕೊಡ್ತಾ ಇಲ್ಲ, ಬೇರೆ ಯಾವುದೋ ಶಾಲೆದ ದಾಖಲೆಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಇದನ್ನ RTI ಪ್ರಶ್ನೆ ಮಾಡಿದಂತ ಸಂದೀಪ್ ಏನಿದ್ದಾರೆ ಅರ್ಜಿ ಹಾಕಿ, ಅವ್ರಿಗೆ ಜೀವ ಬೆದರಿಕೆ ಬೇರೆ ಆಗ್ತಾ ಇದ್ರೆ ಅಂತ ಅಲ್ಲಿನ ಶಿಕ್ಷಕರು. ಇದ್ರ ಬಗ್ಗೆ ಮಾಹಿತಿ ಇದೆಯಾ ಸರ್ ನಿಮ್ಗೆ? ಎಸ್, ಧನ್ಯವಾದ. ಇರ್ಲಿ, ಪರವಾಗಿಲ್ಲ, ನೀವು ಬ್ಯುಸಿ ಇದ್ದೀರಾ, ಫ್ರೀ ಆದ್ಮೇಲೆ ನಿಮ್ ಜೊತೆ ಮಾತನಾಡೋಣ. ಈ ತರ ಮಾತುಗಳನ್ನ ನಾವು ಕೇಳಿರ್ತೀವಿ, ಯಾಕಂದ್ರೆ ಗೊತ್ತಿರಲ್ಲ, ಮಾಹಿತಿಗಳಿಲ್ಲದೆ ಇದ್ದಾಗ ಅವ್ರೇನೋ ಮಾತನಾಡ್ಲಿಕ್ಕೆ ಆಗಲ್ವಲ್ಲ, ಬಹಳ ಬುದ್ಧಿವಂತಿಕೆಯಿಂದನೆ ರೆಸ್ಪಾಂಡ್ ಮಾಡ್ಬೇಕಾಗುತ್ತೆ. ಅಷ್ಟಿಲ್ಲದೆ ಆ ಒಂದು ಸ್ಥಾನಕ್ಕೆ ಕೂತ್ಕೊಂಡಿರ್ತಾರ, ಇಂತಹ ಎಷ್ಟು ಶಾಲೆಗಳಲ್ಲಿ ಏನೇನೆಲ್ಲ ಮಾಡಿರೋದನ್ನ ನೋಡಿರ್ತಾರ ಅವರು. ಎಷ್ಟೋ ನಿಯತ್ತಾಗಿರೋ ಶಿಕ್ಷಕರು ಕೂಡ ಇವತ್ತಿದ್ದಾರೆ ನಮ್ಮ ಜೊತೆ. ಅಂಥದ್ರಲ್ಲಿ ಇಂತಹ ಕೆಲವೊಂದಷ್ಟು ಘನಂದಾರಿ ಕೆಲಸ ಮಾಡೋರಿಂದ ಎಲ್ರಿಗೂ ಕೆಟ್ಟ ಹೆಸರು ಬರುತ್ತೆ. ಅವರು ಸಿಎಂ ಪ್ರೋಗ್ರಾಮ್ ಮಾಡಿದಾನೋ ಗೊತ್ತಿಲ್ಲ, ಆದರೆ ನಮ್ಮ ಅಲ್ಲಿನ ರಿಪೋರ್ಟರ್ ಯಾರಿದ್ದಾರೆ ದಯಮಾಡಿ ಮತ್ತೊಮ್ಮೆ ಫಾಲೋ ಅಪ್ ಮಾಡಿ ಇದೇ ಸುದ್ದಿನ ಅವ್ರಿಗೆ ತೋರಿಸಿ ಅದೇನು ರೆಸ್ಪಾಂಡ್ ಮಾಡ್ತಾರೆ ಅವ್ರಿಗೆ ಕೇಳಬೇಕು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಇವಾಗ ನೋಡಿ, ಅಲ್ಲಿ BO ಹತ್ರ ಮಾತನಾಡೋದಕ್ಕೆ ಅವ್ರೇನೋ ಬ್ಯುಸಿ ಇದ್ದೀನಿ, ಅವ್ರು ಮಾತನಾಡ್ತಿರೋ ನಮಗೆ ಸ್ಪಷ್ಟವಾಗಿ ಕೇಳುತ್ತೆ, ನಾವು ಮಾತನಾಡೋದವ್ರಿಗೆ ಕೇಳಿಸಲ್ಲ. ಫೈನ್, ಅವ್ರು ಬ್ಯುಸಿ, ಓಕೆ. ನಾಳೆ ಇದೇ ವಿಚಾರನ ತೆಗೆದುಕೊಂಡು ಹೋಗಿ ಅವ್ರಿಗೆ ತೋರಿಸಿ ಒಂದ್ಸಲ, ಓಕೆನಾ? ಬಟ್ ಆದರೆ ಇಲ್ಲಿ ಶಾಲೆಯ ಆಡಳಿತ ಕಚೇರಿ ಏನು ಹೇಳ್ತಾ ಇದ್ದಾರೆ, ಇವರು ಆರೋಪ ಮಾಡಿರೋದಕ್ಕೆ ಆಡಳಿತ ಕಚೇರಿ ಏನು ಹೇಳ್ತಾ ಇದ್ದಾರೆ? ಏನು ಈಗ ಸರ್ಕಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಯೋಜನೆ ಏನಿದೆ, ಸರ್ವ ಶಿಕ್ಷಾ ಅಭಿಯಾನವು ಈಗ ಕೆಲವೊಂದು ಶಾಲೆಗಳಲ್ಲಿ, ಪ್ರೌಢಶಾಲಾ ವಿಭಾಗದಲ್ಲಿ ಹಳ್ಳ ಹಿಡಿತೀನಿ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಗುಂಡ್ಲುಪೇಟೆ ಪಟ್ಟಣದ ಒಬ್ಬ RTI ಕಾರ್ಯಕರ್ತ ಸಂದೀಪನ್ ಅವರು ಸರ್ವ ಶಿಕ್ಷಣ ಅಭಿಯಾನದ ಮಾಹಿತಿಯನ್ನ 2005 to 2022 ಸರ್ವ ಶಿಕ್ಷಣ ಅಭಿಯಾನದ ಮಾಹಿತಿಯನ್ನ ಕೇಳ್ತಾರೆ. ಆದ್ರೆ ಇವರು ಕೊಟ್ಟಿರೋದು ಮಾತ್ರ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣದ ಒಂದು ಮಾಹಿತಿಯನ್ನ ಕೊಡ್ತಾರೆ. ಅದು ಏನು ದೊಡ್ಡುಂಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಹೊರತಾಗಿ ಅಂದ್ರೆ ಅದನ್ನ ಬಿಟ್ಟು ಬೇರೆ ಶಾಲೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಇವರು ಬೇರೆ ಶಾಲೆಯನ್ನ ಕೊಡ್ಲಿಕ್ಕೆ ಒಂದು ಕಾರಣ ಇದೆ. ಯಾಕಂದ್ರೆ ಇಲ್ಲಿ ನಾವು ಏನು ಅಲ್ಲಿ ಮೇಂಟೆನೆನ್ಸ್ ಬುಕ್ ಅನ್ನ ನಾವು ಮೇಂಟೈನ್ ಮಾಡಿಲ್ಲ ಇಲ್ಲಿ. ಅಂದ್ರೆ ಯಾವುದೇ ತರದ ಲೆಕ್ಕ ಕೃತಿಗಳನ್ನ ಬರೆದೋಡಕ್ಕೆ ನಾವು ಯಾವುದೇ ತರದ ಒಂದು ಕಡತಗಳು ನಮ್ಮಲ್ಲಿ ಇಲ್ಲ ಅನ್ನೋ ಒಂದು ಅಸಮಂಜಸ ಹಿಂಬರಹವನ್ನ ಕೊಟ್ಟಿದ್ದಾರೆ. ಖುಷಿರಾಜ್, ಅಲ್ಲ, ಎಷ್ಟು ವರ್ಷದಿಂದ ಇದೆ ಗವರ್ಮೆಂಟ್ ಶಾಲೆ ಇದು? ಇದು ಸುಮಾರು 40 ಜಾಸ್ತಿ ಏನೇ ಇದಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಇದೇ ದೊಡ್ಡ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಾವೆಲ್ಲ ಇಲ್ಲಿ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿದೀವಿ. ಆದ್ರೆ ಈಗ ಈ ಬೆಳಕಿಗೆ ಬಂದಿರೋ ಏನಂದ್ರೆ ಈ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಈಗ ಏನು ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಲಿಕ್ಕೆ ಸರ್ಕಾರ ಒಂದು ಹಣವನ್ನ ಬಿಡುಗಡೆ ಮಾಡುತ್ತೆ. ಈಗ ಕೊಠಡಿಗಳು ತೊಂದರೆ ಇದೆ, ಕೊಠಡಿಗಳು ಮತ್ತು ಕುಡಿಯುವ ನೀರು, ಏನೀಗ ಶೌಚಾಲಯದ ಈ ರೀತಿಯಾದ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಲಿಕ್ಕೆ ಮತ್ತು ಮಕ್ಕಳನ್ನ ಪ್ರವಾಸಕ್ಕೆ ಕರೆದೊಯ್ಯಕ್ಕೆ ಅಂತೇಳಿ ಒಂದು ಫಂಡ್ ಅಂತ ನೀಡಿರುತ್ತೆ. ಆ ಫಂಡ್ ಅನ್ನ ಇಲ್ಲಿ ಇವರು ದುರುಪಯೋಗ ಪಡಿಸಿಕೊಂಡು ಫೇಕ್ ಬಿಲ್ ಗಳನ್ನ ರೆಡಿ ಮಾಡಿ ಇಟ್ಟಿದ್ದಾರೆ ಅಂತ ಇವರು ಆರೋಪ ಮಾಡ್ತಾ ಇದಾರೆ. ಓಕೆ, ಫೈನ್. ಒಂದ್ ಕೆಲಸ ಮಾಡಿ, ಈಗ ಬಿ ಅವ್ರ ಹತ್ರ ಮಾತನಾಡಕ್ಕೆ ಪ್ರಯತ್ನ ಬಿಟ್ವಿ, ಬಟ್ ಆದ್ರೆ ಅವ್ರೇನೋ ಬ್ಯುಸಿ ಇದ್ದೀನಿ ಹಾಗೆ ಹೇಳಿದ್ರು. ಒಂದ್ ಕೆಲಸ ಮಾಡಿ, ನಾಳೆ ಇದೇನು ವಿಚಾರ ಇದೆ ಈ ಸುದ್ದಿನ ತೆಗೆದುಕೊಂಡೋಗಿ ಅವ್ರ ಮುಂದೆ ಹಿಡಿ, ಅವ್ರು ಏನ್ ಹೇಳ್ತಾರೆ ಕೇಳಿ, ಯಾಕಂದ್ರೆ ಅವ್ರಿಗೂ ಮಾಹಿತಿ ಗೊತ್ತಾಗ್ಲಿ ಇದು ನಿಜವೋ ಅಥವಾ ನಿಜಕ್ಕೂ ಕೂಡ ಇವ್ರ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಅಥವಾ ಆರೋಪ ಮಾಡಿದ್ರು ಸಂದೀಪ್ ವಾದ ಸರಿ ಇದೆಯೋ ನೋಡೋಣ. ಧನ್ಯವಾದ ಮಾತನಾಡಿದ್ದಕ್ಕಾಗಿ ಶಿವಕುಮಾರ್. ಎಸ್ ಸರ್, ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ, ಅದು ಸತ್ಯನೋ ಅಸತ್ಯನೋ ಅಥವಾ ಏನ್ ಮಾಡ್ತಿದ್ರೆ ಎಲ್ಲವೂ ಕೂಡ ಬಯಲಿಗಳ ಪ್ರಯತ್ನ ಮಾಡೋಣ.